ನೋಡಿ, ಒಂದು ನಾನು ಕಾಂಗ್ರೆಸ್ ಅಭ್ಯರ್ಥಿ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಹೀಗಾಗಿ ನಾವು ಉಳಿದ ಯಾವುದು ಕಂಪ್ಯಾರಿಸನ್ ಮಾಡೋದಲ್ಲ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಇದರಲ್ಲಿ ಕಾಂಗ್ರೆಸ್ ಗೆದ್ದು ಬರ್ತದೆ. ಮತ್ತು ಇವತ್ತು ರಾಜ್ಯದ ವಾತಾವರಣ ನೋಡಿದಾಗ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅಂತ ನಾ ಹೇಳ್ತೇನೆ. ಅದಕ್ಕೆ ನಾ ಒಂದು ಹೇಳ್ತೀನಿ, ಇವತ್ತು ನಾ ಯಾವಾಗಲೂ ನನ್ನ ಥಿಯರಿ ಇದೆ, ಅಲ್ಲಿ ಬಿಜೆಪಿ ಇದ್ದಾಗ ಒಂದು ಥಿಯರಿ ಹೇಳ್ತಿದೆ, ಒಂದು ನಾಯಕತ್ವ ಬೇಕು, ವ್ಯಕ್ತಿಗತವಾದಂತ ನಾಯಕತ್ವ ಬೇಕು, ವ್ಯಕ್ತಿಗತ ಮತ್ತು ಪಾರ್ಟಿ ಶಕ್ತಿ ಬೇಕು. ಕೇವಲ ಪಕ್ಷದ ಆಧಾರದ ಮೇಲೆ ನೀವು ಮತ ಕೇಳಿದ್ರೆ ಮತ ಸಿಗುವುದಿಲ್ಲ, ವ್ಯಕ್ತಿಯೂ ಒಂದು ಲೀಡರ್ಶಿಪ್ ಬೇಕು, ಎರಡೂ ಕಾಂಬಿನೇಷನ್ ದಾಗ ಸಕ್ಸಸ್ ಆಗ್ತದೆ. ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಈ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಮುಖ ತೋರಿಸಿಕೊಂಡು ಹೋಗ್ತಾ ಇಲ್ಲ, ಅವರು ಕೇವಲ ಪಕ್ಷ 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಮೋದಿಯವರ ಫೋಟೋ ಹಿಡಿತಾ ಇದ್ದಾರೆ, ಆದ್ರೆ ವ್ಯಕ್ತಿಯ ಫೋಟೋ ಕ್ಯಾಂಡಿಡೇಟ್ ಫೋಟೋ ಹಿಡಿತಿಲ್ಲ ಅಂತಂದ್ರೆ ಆ ವ್ಯಕ್ತಿಯ ಪರಿಚಯ ಕ್ಷೇತ್ರದಲ್ಲಿ ಯಾರಿಗೂ ಇಲ್ಲ. ಯಾವ ಕಾನೀಯ ಜನನೂ ಆ ವ್ಯಕ್ತಿಯ ಬಿಜೆಪಿ ಕ್ಯಾಂಡಿಡೇಟ್ ಮುಖ ನೋಡಿಲ್ಲ, ಅವ್ರ ಸುಖ ದುಃಖದಲ್ಲಿ ಭಾಗವಹಿಸಿಲ್ಲ, ಹೇಗೆ ಓಟ್ ಹಾಕ್ತಾರೆ? ಆ ಹಿನ್ನೆಲೆ ಬರೀ ಯಾವಾಗಲೂ ಅವ್ರು ಹೇಳ್ತಾ ಇರೋದು ಪಕ್ಷ ಪಕ್ಷ ಅಂತ ಹೇಳ್ಕೊಂಡು ನೋಡಿದ್ದಾರೆ. ಪಕ್ಷದ ಆಧಾರ ಮೇಲೆ ಬರುವುದಾಗಿದ್ರೆ ತಮಿಳುನಾಡಿನಲ್ಲಿ ಯಾಕೆ ಬರಲಿಲ್ಲ ಬಿಜೆಪಿ, ಕೇರಳದಲ್ಲಿ ಯಾಕೆ ಬರ್ತಾ ಇಲ್ಲ, ತೆಲಂಗಾಣದಲ್ಲಿ ಯಾಕೆ ಬರ್ತಾ ಇಲ್ಲ, ಮತ್ತು ಆಂಧ್ರ ಪ್ರದೇಶದಲ್ಲಿ ಯಾಕೆ ಬರ್ತಾ ಇಲ್ಲ, ವೆಸ್ಟ್ ಬೆಂಗಾಲ್ದಲ್ಲಿ ಯಾಕೆ ಬರಲಿಲ್ಲ? ಇದೆಲ್ಲ ನೋಡಿದಾಗ ವ್ಯಕ್ತಿ ಮತ್ತು ಪಕ್ಷ ಎರಡೂ ಇಂಪಾರ್ಟೆಂಟು. ಇಲ್ಲಿ ಕೇವಲ ಪಕ್ಷದ ಹೆಸರ ಮೇಲೆ ಹಾಕ್ತಾರೆ, ಕ್ಯಾಂಡಿಡೇಟ್ ಮುಖ ಇಲ್ಲ, ಪರಿಚಯ ಇಲ್ಲ ಜನರಿಗೆ. ಆ ಹಿನ್ನೆಲೆಯಲ್ಲಿ ಆ ರೀತಿ ಪಕ್ಷ ಹಿಡ್ಕೊಂಡು ಹೋಗಿದ್ರೆ ಅದು ವರ್ಕೌಟ್ ಆಗುದಿಲ್ಲ ಅಂತ ನಾ ಹೇಳ್ತೇನೆ. ಬಹಳಷ್ಟು ನಾ ಹೇಳಿದಿಲ್ಲ, ಒಳ ಹೊಡೆತ ಅಂತ ನಾ ಮೊನ್ನೆ ಹೇಳಿದೆ, ಮೊನ್ನೆ ಪತ್ರಿಕಾಗೋಷ್ಠಿ, ಒಳ ಹೊಡೆತ ದೊಡ್ಡ ಪ್ರಮಾಣದಲ್ಲಿದೆ. ಇಲ್ಲಿ ಜನರ ಒಂದು ಸ್ಪಂದನ ನೋಡಿದ್ರೆ, ಒಂದು ಮುಖಚೇರಿ ನೋಡಿದ್ರೆ, ನಾನು ಯಾವಾಗಲೂ ಕ್ಯಾಲ್ಕುಲೇಷನ್ ಮಾಡಿದೀನಿ, ಜನ ಯಾವ ರೀತಿ ಸ್ಪಂದನ ಮಾಡ್ತಾರೆ, ನನ್ನ ಜೊತೆ ಗೌರವ ನೋಡ್ಕೊಂತಾರೆ, ಅದ್ರ ಮೇಲೆ ರಿಸಲ್ಟ್ ಹೇಳ್ಬೋದು. ಆರ್ ಇಲೆಕ್ಷನ್ ದಲ್ಲಿ ಏನೋ ಒಂದು ಸ್ಪಂದನ ಇತ್ತು ಜನರು, ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಸ್ಪಂದನ ಮಾಡ್ತಾ ಇದ್ದಾರೆ. ಮತ್ತು ಒಳ ಹೊಡೆತ ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ದೊಡ್ಡ ಅಂತರದಲ್ಲಿ ಗೆದ್ದು ಬರ್ತದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.